அந்த கோயில் போனோம் ஆ நேரா அவத்துல இருந்து தேடினா நேரா கோயில் அணி தட எவ்வளவு நேரம் ஆகுது போறதுக்கு ஆகும் அங்க இருந்து போறதுக்கு ஒரு கால் மணி நேரம் உங்களுக்கு ஆ அங்க போனானே ஒரு மக்க மணி நேரம் ஆகும் என்னன்னா அங்க வயசு இருக்கார் கொஞ்சம் முன்ன போயிருங்கல்ல ஆமா கொஞ்சம் வயசுல இருந்து இங்க செத்த அங்க செத்த உட்கார்ந்து போறாங்க நீங்க போறதுக்கு கால் மணி நேரம் கரெக்ட்டா புடிச்சு போங்க பார்க்கலாம் ஓ சரி மா சரி ಸ್ನೇಹಿತರೆ ಇವತ್ತು ನಿಮಗೆ ತೋರ್ಸೋಕೆ ಹೋಗ್ತಿರೋಂಥ ಜಾಗ ಬಂದು ವೀರಭದ್ರಂ ದುರ್ಗಂ ಫೋರ್ಟ್ ಅಂದ್ಬಿಟ್ಟು ಇದು ಬಂದು ಹೋಗ್ಬೇಕಂದ್ರೆ ಸಿಗುವಂಥ ಮೇನ್ ಊರುಗಳು ಬಂದು ನಮಗೆ ಅತ್ತಿಬೆಲೆ ಚೆಕ್ಪೋಸ್ಟ್ ಸಿಗುತ್ತೆ ಅತ್ತಿಬೆಲೆ ಬಿಟ್ಟಮೇಲೆ ಕರ್ನಾಟಕ ಬಾರ್ಡ್ರು ಅಂದರೆ ಕರ್ನಾಟಕದ ಕೊನೆ ಸಿಗುತ್ತೆ ಆಮೇಲೆ ಹಾಗೆ ಹೋಗ್ತಿರ್ಬೇಕಂದ್ರೆ ಹೊಸೂರು ಹೊಸೂರಿಂದ ಮುಂದಗಡೆ ನಾವು ಹಾಗೆ ಸಾಗ್ತಾ ಇರಬೇಕಂದ್ರೆ ನಾವು ಚೂಳಗಿರಿ ಹತ್ರ ಬಲಗಡೆ ಟರ್ನ್ ಆಗಬೇಕು ಬಲಗಡೆ ಟರ್ನ್ ಆದಮೇಲೆ ಒಂದು ರೋಡ್ ಸಿಗುತ್ತೆ ಆ ರೋಡಲ್ಲಿ ಹೋಗ್ಬೇಕಂದ್ರೆ ನೋಡಿ ಇವಾಗ ನಿಮ್ಗೆ ಕಾಣಿಸಿದೆಯಲ್ಲ ಇದೇ ರೋಡುಗಳಲ್ಲಿ ಹೋಗ್ತಿರ್ಬೇಕಂದ್ರೆ ವೀರದುರ್ಗಂ ಫೋರ್ಟ್ ಸಿಗುತ್ತೆ ಸ್ನೇಹಿತರೆ ಈ ವೀರದುರ್ಗಂ ಫೋರ್ಟನ್ನ ಹಾಗೆ ಸಾಗ್ತಾ ಹೋಗ್ತಿರ್ಬೇಕಂದ್ರೆ ನಮಗೆ ಸುತ್ತಲೂ ಏನು ಕಾಣಿಸುತ್ತೆ ಅಂದರೆ ಅಕ್ಕಪಕ್ಕ ಇರುವಂಥ ಬೆಟ್ಟ ಗುಡ್ಡಗಳು ಕಾಣಿಸುತ್ತೆ ಹಾಗೆ ಈ ಬೆಟ್ಟ ಗುಡ್ಡಗಳನ್ನ ನೋಡ್ತಾ ಹಾಗೆ ಸಾಗ್ತಾ ಇರಬೇಕಂದ್ರೇ ಒಂದು ನಮಗೆ ರಸ್ತೆಯಲ್ಲಿ ನಮಗೆ ಕಾಣಿಸೋದೇನೆಂದರೆ ಒಂದು ಸೂಪರ್ ವ್ಯೂ ಪಾಯಿಂಟ್ ಸಿಗುತ್ತೆ ಅದು ಸ್ನೇಹಿತರೆ ಇವಾಗ ಶಬರಿಮಲೆಗೆ ಹೋಗ್ತಿರೋಂಥ ಸ್ವಾಮಿಗಳ ಮಾತಾಡ್ತೀನಿ ಸಮಯ ಯಾವೂರು ಬೆಂಗಳೂರು ಬೆಂಗಳೂರ ಯಾವಾಗ ಬಿಟ್ಟಿತ್ತು ನನ್ನ ಸಾಯಂಕಾಲ ನಿನ್ನೆ ಸಾಯಂಕಾಲ ಬಿಟ್ಟು ಯಾವತ್ತಾಗ ಸೇರ್ಕೊಂತೀರಾ ಇಪ್ಪತ್ತೆರಡು ದಿವಸ ಆಗುತ್ತೆ ಇಪ್ಪತ್ತೆರಡು ದಿನ ಹೌದು ಊಟ ತಿಂಡಿ ಎಲ್ಲ ಊಟ ತಿಂಡಿ ಹೋಟ್ಲು ಹೋಟ್ಲೇನಾ ಹೌದು ಬರೇ ಕಾಲಲ್ಲಿ ಬೇರೆ ನಡೀತಾ ಇದ್ದೀರಾ ಹೌದು ಅಯ್ಯ ಸ್ವಾಮಿ ನಿಮ್ಗೆ ಒಳ್ಳೇದು ಮಾಡಲಿ ಓಟ್ ಬಂದಿ ಸ್ವಾಮಿ ಸಾಂಕ್ಷಣಂ ಸಾಂಕ್ಷಣಂ ಹತ್ರ ಒಂದು ಲೆಫ್ಟ್ ರೈಟ್ಗೆ ಟರ್ನ್ ಆಗಬೇಕು ರೈಟ್ ಟರ್ನ್ ಆಗಬೇಕಂದ್ರೆ ರೈಟ್ ಟರ್ನಿಂಗಲ್ಲಿ ಒಂದು ಮುಂದ್ಗಡೆ ಒಂದು ಹೋಟ್ಲಿದೆ ಆ ಹೋಟ್ಲಲ್ಲಿ ಕಿರಣ್ ಇಡ್ಲಿ ತಿಂತಿದ್ದಾನೆ ಇನ್ನು ಮುಂದೆ ಯಾವ ಪೋರ್ಟ್ ಹೋಗ್ಬೇಕಾಗಿರೋದು ಹೇಳಿ ನಾವು ಇವಾಗ ವೀರಭದ್ರದುರ್ಗಂ ವೀರಭದ್ರದುರ್ಗಂ ಫೋರ್ಟ್ ಫೋರ್ಟ್ ನಾವು ಬೆಟ್ಟಕ್ಕೆ ಹೋಗ್ತಾಯಿದ್ರು ಸ್ನೇಹಿತರೆ ಅಲ್ಲಿ ಹೋದ್ಮೇಲೆ ಅಲ್ಲಿ ಏನಿದೆ ಅಂತ ತೋರಿಸ್ತೀರಿ ಹೆಂಗಿದೆ ಕಿರಣ್ ತುಂಬ ಚೆನ್ನಾಗಿದೆ ಯಾವುದೇ ತಮಿಳ್ನಾಡಲ್ಲಿ ಎಲ್ಲೇ ಹೋದರೂ ಏರಿಯಾದಲ್ಲಿ ದೋಸೆ ಇಡ್ಲಿ ಅಂತೂ ಕಾಮನ್ನು ನಾವು ವೀರಭದ್ರ ದುರ್ಗ ಫೋರ್ಟ್ಗೆ ಹೋಗ್ಬೇಕಂದ್ರೆ ಸಿಗುತ್ತೆ ನಮಗೆ ವೆಂಕಟರಮಣ ಸ್ವಾಮಿ ದೇವಸ್ಥಾನ ಈ ದೇವಸ್ಥಾನ ನೋಡ್ತಾ ನಾವು ಆ ಬೆಟ್ಟಕ್ಕೆ ಹೋಗ್ಬೋದು ಸ್ನೇಹಿತರೆ ಅಲ್ಲಿ ಕಾಣಿಸಿದೆಯಲ್ಲ ಅದೇ ಬೆಟ್ಟ ಇಲ್ಲಿ ನೋಡಿ ವೆಂಕಟರಮಣ ಸ್ವಾಮಿ ದೇವಸ್ಥಾನ ಒಂದು ಹತ್ರ ಹೋಗ್ಬಿಟ್ಟು ಒಂದು ಸುಂದರವಾದ ನೋಟ ನೋಡ್ಕೊಂಡು ಬನ್ನಿ ಸ್ನೇಹಿತರೆ ಇದುವೇ ನೋಡಿ ವೆಂಕಟರಮಣ ಸ್ವಾಮಿ ದೇವಸ್ಥಾನ ದೇವಸ್ಥಾನ ಸಮಯ ಸರಿಯಾಗಿ ಬಂದಿಲ್ದಿರೋದ್ರಿಂದ ಮುಚ್ಚಿದ್ದಾರೆ ನೆಕ್ಸ್ಟ್ ಯಾವತ್ತಾನ ಬಂದಾಗ ಈ ದೇವಸ್ಥಾನದಲ್ಲಿ ದೇವ್ರ ದರ್ಶನ ಮಾಡ್ಕೊಂಡಿರಿ ಭತ್ತ 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 ಇಲ್ಲಿ ನೋಡಿ ಸ್ನೇಹಿತರೆ ಇಲ್ಲಿ ಹಸಿರಿನ ಹಸಿರಾಗಿರುವಂಥ ಭತ್ತ ಇಲ್ಲಿ ಭತ್ತಕ್ಕೆ ರೆಡಿ ಆಗಿರುವಂಥದ್ದು ನೋಡ್ರಿ ಕೆಲಸ ಮಾಡ್ತಿದ್ದಾರೆ ಪಾಪ ವೀರಭದ್ರ ಈ ದೇವಸ್ಥಾನಕ್ಕೆ ಸ್ನೇಹಿತರೆ ಒಂದು ಶಿವಂದು ಇದಾಕಿದ್ದಾರೆ ಎಲ್ಲ ತಮಿಳಲ್ಲೇ ಹಾಕಿದ್ದಾರೆ ಹಂಗಾಗಿ ನಿಮಗೇನು ವಿಚಾರ ಗೊತ್ತಾಗಲ್ಲ ನೋಡಿ ಇಲ್ಲಿಂದ ಕಾಣಿಸಿದೆಯಾ ತುದಿ ಅಲ್ಲೆರಡು ಬಂಡೆ ಸೀಳ ರೀತಿಯಾಗಿದೆಯಲ್ಲ ಅಲ್ಲಿಗೆ ಹೋಗಬೇಕು ಅದಕ್ಕಿಂತ ಮೇಲೆ ಈ ಸೈಡ್ ಕಾಣಿಸುತ್ತೆ ಅಲ್ಲಿ ಹೋಗ್ತಾ ಹೋಗ್ತಾರೆ ಕಿರಣ್ ಮಹಾರಾಜ ಫೋರ್ಟ್ಗೆ ಹೋಗಿ ದಾರಿ ಮಿಸ್ ಆಗಿ ಎಲ್ಲೆಲ್ಲ ಅಲ್ದಾಡ್ಕೊಂಡು ಬಂದಿದ್ರೆ ಈ ಸಲ ಆಗಲ್ಲ ಆ ಥರ ನಾವು ಸರಿಯಾದ ಸಮಯಕ್ಕೆ ಹೋಗಿ ಅಲ್ಲಿ ಮೇಲೆ ಹೋಗಿ ಅಲ್ಲಿಯ ವಿಶೇಷತೆಗಳೇನಿದೆಯೋ ಅಲ್ಲಿ ತಿಳ್ಕೊಂಡು ನಿಮ್ಗೆ ತೋರ್ಸೋಂಥ ಪ್ರಯತ್ನ ಮಾಡ್ತೀರಿ ಬಟ್ ರಸ್ತೆ ಎಲ್ಲ ಇಲ್ಲಿ ಟ್ರಕ್ಕಿಂಗ್ ಪ್ರಿಯರಿಗೆ ಮಾತ್ರ ಒಂದು ಸೂಪರ್ ಜಾಗ ಇದೆ ಸ್ನೇಹಿತರೆ ಒಳ್ಳೆ ನೋಡಿ ಯಾವ ಥರ ಇದೆ ಸೂಪರಾಗಿದೆ ಇಲ್ಲಿ ಸ್ಥಳೀಯರು ಹೇಳಿದ್ದಾರೆ 15 ನಿಮಿಷಕ್ಕೆ ಹತ್ಬೋದು ಅಂತ ಹಾಂ ಆದರೆ ನೋಡೋಣ 15 ನಿಮಿಷಕ್ಕೆ ಅಂತ ಆಗಲ್ಲ ಯಾಕಂದರೆ ಅಷ್ಟೊಂದು ಈಸಿಯಾಗಿರೋದಿಲ್ಲ ಅಂದ್ಕೊತೀನಿ ನೋಡೋಣ ಹೋಗಿ ನೋಡ್ಕೊಂಡು ಬರೋಂಥ ಪ್ರಯತ್ನ ಮಾಡ್ತೀರಿ ನೋಡಿ ಸ್ನೇಹಿತರೆ ಯಾವ ಥರ ಇದೆ ಹಿಂಗೆ ಹೋಗ್ಬೇಕು ಈ ಥರ ರಸ್ತೆಯಲ್ಲಿ ಹೋಗಬೇಕು ಹೋಗ್ತಾ ಇರಬೇಕಂದ್ರೆ ಫುಲ್ಲು ಇಲ್ಲಿ ಮಾವಿನ ಗಿಡಗಳು ಕಾಣಿಸ್ತು ಅಂದರೆ ಮಾವಿನ ತೋಟ ಮಾಡ್ತಿದ್ದಾರೆ ನೋಡಿ ಸುತ್ತಲೂ ನೋಡ್ತಾ ಮತ್ತೆ ಮುಂದೆ ಸಾಗೋಣ ಬನ್ನಿ ಏನು ಕಿರಣ್ ಹೇಳಿಯಣ ಏನು ಅನಿಸ್ತಿದೆಯಪ್ಪ ಮತ್ತೆ ಈ ಆಪರ್ಚುನಿಟಿ ಸಿಗ್ತಾ ಇದೆಯಲ್ವಾ ಹಾಂ ತುಂಬ ಖುಷಿ ಆಗ್ತಿದೆ ಹಾಂ ಈ ಆಪರ್ಚುನಿಟಿನ
ಮಿಸ್ ಮಾಡ್ಕೊಂಡಿದಾರಲ್ಲ ಎಲ್ಲ ತುಂಬಾ ಜನ. ಹಾ ಮಾಡ್ಕೊಂಡಿದ್ದಾರೆ. ಅವ್ರಿಗೊಂದು ಸಲಹೆ ಹೇಳಕ್ ಇಷ್ಟಪಡ್ತೀನಿ. ಹಾ ಮತ್ತೆ ಇದನ್ನ ಯಾವತ್ತು ಆಪ್ಷನ್ ಆಗಿ ತಿಳ್ಕೊಂಡ್ಬಿಡಿ, ಆಪರ್ಚುನಿಟಿ ಆಗಿ ತಿಳ್ಕೊಳ್ಳಿ. ಹಾ ನಿಮ್ಮ ಲೈಫು ತುಂಬಾ ಚೆನ್ನಾಗಿರುತ್ತೆ, ಒಂದು ರಿಮೆಂಬರಿ ಆಗಿ ರಿಮೆಂಬರೆನ್ಸ್ ಇರುತ್ತೆ ಒಂದು ಲೈಫಲ್ಲಿ. ಈ ಬೆಟ್ಟ ಹತ್ತಿರೋದು ಏನು ಅನಿಸಿದೆ ಕಿರಣ್? ಬೆಟ್ಟ ತುಂಬಾ ದಿವಸ ಆದಮೇಲೆ ಬೆಟ್ಟ ಹತ್ತುತ್ತಾ ಇದ್ದೀನಿ. ಹಾ ಸೊ ಸ್ವಲ್ಪ ಆಯಾಸ ಆಗ್ತಿದೆ. ಹ್ಞೂ ಸ್ಟಾರ್ಟಿಂಗಲ್ಲೇ. ಹ್ಞೂ ಮುಂದೆ ಏನೇನಾಗುತ್ತೆ ನೋಡೋಣ, ಇನ್ನೂ ಎಷ್ಟು ದೂರ ಇರುತ್ತೆ, ಯಾವ ಥರ ಹಾದಿ ನಮಗೆ ಸಿಗುತ್ತೆ ಅಂತ ನೋಡಿ. ರೋಡ್ ಮಾತ್ರ ಹಿಂಗಿದೆ, ಹೋಗ್ಬೇಕಂದ್ರೆ ಹಿಂಗೆ ಸಿಗುತ್ತೆ. ನಮ್ಮ ಬಿಲ್ಡಿಂಗ್ ಮೇಲೆ ಮೆಟ್ಲು ಹತ್ತಿ ಹತ್ತಿ ಅಭ್ಯಾಸ ಆಗ್ಬಿಟ್ಟು ಬರೀ ಬಂಡೆಗಳು, ಹ್ಞೂ ಕಲ್ಲು ಗಿಡಗಳು. ಬಟ್ ಕನ್ಫ್ಯೂಷನ್ ಏನಾಗಲ್ಲ ಅಲ್ವಾ ಕಿರಣ್? ಚಾಫಟ್ ಆದಂಗೆ ಇದು ಆಗಲ್ಲ ನೋಡಿ, ಆರಾಮಾಗಿ ಈಸಿಯಾಗಿ ಹೋಗ್ಬೋದು. ಬಟ್ ಮಳೆ ಬಂದರೆ ಮಾತ್ರ ತುಂಬ ಕಷ್ಟ ಆಗುತ್ತೆ, ಸ್ವಲ್ಪ ಜಾರುತ್ತೆ ಅಷ್ಟೇ. ಖಂಡಿತ. ಒಂದು ದ್ವಾರಬಾಗಿಲು ಕಾಣಿಸ್ತು ಇಲ್ಲಿಂದ. ಇಲ್ಲಿ ಒಂದು ಮುಂಗುಸಿ ಹೋಗ್ತಾಯಿದೆ ಸ್ನೇಹಿತರೆ, ಇಲ್ಲೊಂದು ಮುಂಗುಸಿ ಹೋಯ್ತು ನಿಮಗೆ ನೋಡಿ. ಕಾಣಿಸ್ತಾ ನಿಮ್ಮ ಬಾಗಿಲಲ್ಲಿ ಅಲ್ಲಿ ವೀರಭದ್ರ ದುರ್ಗಾ ಫೋರ್ಟ್ ಅಂದ್ಬಿಟ್ಟು ಸ್ನೇಹಿತರೆ, ತುಂಬ ಚೆನ್ನಾಗಿದೆ ನೋಡಿ. ತಂಪಾಗಿದೆ, ಸೂಪರ್ ಆಗಿದೆ. ಇವಾಗೊಂದು ನಂತ ಹೇಳ್ದಂಗೆ ಒಂದು ಒಂದು 10-15% ಹತ್ತಿದ್ದೀರಿ. ಚೆನ್ನಾಗಿದೆ ದೇವಸ್ಥಾನ, ಮೇಲೆ ಹೋಗಿ ನೋಡೋಣ. ನೋಡಿ ಅಲ್ಲಿ ಕಾಣಿಸಿದ್ಯಾ, ಆ ತುದಿಯಿಂದ ಆ ತುದಿಗೆ ಹೋಗಬೇಕು. ಇವಾಗ ಅಲ್ಲಿಗೆ ಹೋದ್ಮೇಲೆ ಆ ತುದಿದು ಹೋಗೋಕ್ಕಾಗುತ್ತಾ ಇಲ್ಲ ಅಂತ ನೋಡ್ತೀರ ಅಲ್ಲಿ ಹೋದ್ಮೇಲೆ. ಬಟ್ ಅಲ್ಲಿಗೆ ಹೋಗ್ಬೇಕು ಸ್ನೇಹಿತರೆ, ಅಲ್ಲಿ ಹೋದ್ಮೇಲೆ ನಿಮ್ಗೆ ತೋರಿಸ್ತೀನಿ. ಈ ಕೋಟೆನ ನೋಡಿ ಸ್ನೇಹಿತರೆ, ಗಿಡಗಳೆಲ್ಲ ಫುಲ್ಲು ಮುಚ್ಕೊಂಡ್ಬಿಟ್ಟಿದೆ, ಕಾಣಿಸಿದ್ಯಾ ನೋಡಿ. ಇಲ್ಲೂ ತುಂಬ ಇತಿಹಾಸ ಏನೋ ಇದೆ, ಬಟ್ ಇಲ್ಲಿ ನಮ್ಮ ಗೈಡಾಗ ಯಾರೂ ಇಲ್ಲ. ಇದ್ರ ಇತಿಹಾಸ ಇದೆ, ಬಟ್ ನಮ್ಗೆ ಇತಿಹಾಸಕ್ಕಿಂತ ನಾವು ಯಾರೇ ಟ್ರೆಕ್ಕಿಂಗ್ ಬಂದ್ರೇ ಈ ಸೂಪರ್ ಪ್ಲೇಸ್ನ ನೋಡ್ಬೋದು, ಆರಾಮಾಗಿ ಬರ್ಬೋದು. ಏನಿಲ್ಲೇನು ಸಮಸ್ಯೆ ಆಗುವಂಥ ವಿಚಾರ ಯಾವುದಿಲ್ಲ. ಫ್ಯಾಮಿಲಿ ಜೊತೆಯಲ್ಲಿ ಬರ್ಬೋದು, ಫ್ಯಾಮಿಲಿ ಜೊತೆಯಲ್ಲಿ ಅಂದರೆ ಮಕ್ಕಳನ್ನು ಕರ್ಕೊಂಡು ಬರ್ಬೋದು. ಏನಂತ ರಿಸ್ಕ್ ಇರೋವಂಥ ಜಾಗ ಏನಲ್ಲ, ಯಾಕಂದರೆ ನೋಡಿ ಇಲ್ಲೆಲ್ಲ ತೋಟ ಮಾಡ್ತಾಯಿದ್ದಾರಂದರೆ ಯಾವುದೇ ರೀತಿಯ ಸಮಸ್ಯೆ ಇಲ್ದಿರೋಂಥ ಜಾಗ ಅಂದ್ಬಿಟ್ಟು ನೋಡಿ. ಅಲ್ಲಿಗೆ ಹೋಗ್ಬೇಕು ನೋಡಿ ಸ್ನೇಹಿತರೆ ಹೆಂಗಿದೆ. ಕಿರಣ್ ಎಲ್ಲೋ ಸುರಂಗದಲ್ಲಿ ಹೋಗೋ ಥರ ಕಾಣಿಸ್ತು. ಈ ಥರ ಪ್ಲೇಸ್ಗಳು ನಮ್ಮ ಬೆಂಗಳೂರು ಹತ್ರದಲ್ಲೇ ಇರೋದ್ರಿಂದ ಕೇವಲ ಬೆಂಗಳೂರಿಂದ ಒಂದು 90 ಕಿಲೋಮೀಟರ್ ದೂರದಲ್ಲಿರೋ ಸ್ನೇಹಿತರೆ, ಆರಾಮಾಗಿ ಬಂದು ಈ ಥರ ಸುಂದರವಾದ ಪ್ಲೇಸ್ಗಳನ್ನ ನೋಡಿಕೊಂಡು, ಅದು ಟ್ರೆಕ್ಕಿಂಗ್ ಮಾಡೋರ್ಗಂತೂ ಸೂಪರ್ ಪ್ಲೇಸ್, ಬಂದು ಆರಾಮಾಗಿ ನೋಡ್ಕೊಂಡು ಹೋಗ್ಬೋದು ಸ್ನೇಹಿತರೆ. ಇಲ್ಲಿಂದ ನೋಡಿ ಸ್ನೇಹಿತರೆ, ಒಂದು 1/2 ಹತ್ತಿದ್ದೀರಿ, 1/2 ಹತ್ತಿರ್ಬೇಕಂದ್ರೆ ಈ ಥರ ಕಾಣಿಸ್ತಿದೆ. ಇನ್ನು ಫುಲ್ಲು ಹತ್ಬೇಕಂದ್ರೆ ಅಕ್ಕಪಕ್ಕದಲ್ಲಿ ಬೆಟ್ಟಗಳು ಯಾವ ಥರ ಕಾಣಿಸುತ್ತೆ ಅನ್ನೋದು ಮೇಲೆ ಹತ್ತದ ಮೇಲೆ ನಿಮ್ಗೆ ತೋರಿಸ್ತೀರಿ ಸ್ನೇಹಿತರೆ. ಆಮೇಲೆ ಇಲ್ಲಿ ನೋಡಿ ಈ ಥರನೇ ಸಿಗೋದು ನಮಗೆ ಬೆಟ್ಟ ಹತ್ಬೇಕಂದ್ರೆ. ಟ್ರಕ್ಕಿಂಗ್ ಪ್ರಿಯರಿಗೆ ಸೂಪರ್ ಜಾಗ ಸ್ನೇಹಿತರೆ. ಹೆಂಗಿದೆ ಸ್ನೇಹಿತರೆ, ಫುಲ್ಲು ಮಂಟಪ ಮಂಟಪ ಮೇಲೆ ಮಂಟಪ ಹಾಕಿರೋ ಥರ ಇದೆ. ವಾವ್ ಹೆಂಗಿದೆ ಅಲ್ಲ ಕಿರಣ್, ತುಂಬ ಚೆನ್ನಾಗಿದೆ. ಹಾಂ ಅಲ್ಲ ಫುಲ್ಲು ಬಿಸಿಲು ಆಗ್ಬಾರ್ದು ಅಂದ್ಬಿಟ್ಟು ಗಿಡದಿಂದನೇ ಆಗಿರೋ ಮಂಟಪ ಥರ ಇದೆ, ಸೂಪರ್ ಆಗಿದೆ. ಇಲ್ಲೊಂದು ದ್ವಾರ ಬಾಗಿಲು ಕಾಣಿಸ್ತಿದೆ ನೋಡಿ ಸ್ನೇಹಿತರೆ ನೋಡಿ, ಚೆನ್ನಾಗಿದೆಯಲ್ಲ, ಚೆನ್ನಾಗಿದೆ. ಬಿಸಿಲನ್ನು ಚೆನ್ನಾಗೆ ತೋರಿಸಿದೆ. ಹತ್ರ ಬಂದರೆ ಅನ್ಕೊಂತೀನಿ ಸ್ನೇಹಿತರೆ, ದೇವಸ್ಥಾನ ಸಿಕ್ಬಿಡ್ತು. ವೀರಭದ್ರ ದುರ್ಗ ದೇವಸ್ಥಾನ ತಿಂದಿರೋದು ಬೆಂಗಳೂರಲ್ಲಿ ತಿಂದಿರೋದೆಲ್ಲ ಕರಗಿಸ್ಬಿಟ್ರೆ
ನೋಡಿ ಎಷ್ಟು ಅದ್ಭುತವಾಗಿದೆ ದೇವಸ್ಥಾನ. ಬೆಟ್ಟದ ಮಧ್ಯ ಮೇಲೆ ಇರೋದು ಯಾವಾಗಿಂದ ಬರ್ತಿದ್ದೀರಣ್ಣ ನೀವು? ಯಾವಾಗಿಂದ ಬರ್ತಿದ್ದೀರಾ? ರೆಗ್ಯುಲರ್ ಆಗಿ ಬರ್ತೀರಿ ಸರ್. ಇವಾಗ ಅವಾಗ ಅನ್ನೋದಿಲ್ಲ, ಯಾವಾಗ ಯಾವಾಗ ಬರ್ತದೆ ಬರ್ತೀರಿ. ನಿಮ್ಮ ಮನೆ ದೇವರು ಬೇರೆ? ಮನೆ ದೇವರು. ಹಾ ಹಾ ಹಾ, ಚೆನ್ನಾಗಿದೆ ಅಲ್ಲ ಇಲ್ಲಿ ಬರೋದಕ್ಕೆ, ನಿರಾಳತೆ ಸಿಗುತ್ತೆ. ಹಳ್ಳಿ ಇಲ್ಲಿ ಬಂದ್ರಂದ್ರೆ ವಾತಾವರಣ ಅಷ್ಟೊಂದು ಚೆನ್ನಾಗಿದೆ. ಹಳ್ಳಿ ಗಿಡ ಬೇರೆ, ಹೌದು ಸೂಪರ್ ಆಗಿದೆ. ನಾವು ಇದರಲ್ಲಿ ಮ್ಯಾಪಲ್ಲಿ ನೋಡ್ಕೊಂಡು ಇದನ್ನ ದೇವಸ್ಥಾನನ ಯೂಟ್ಯೂಬ್ ಅಲ್ಲಿ ಹಾಕೋಣ ಅಂತ ಬಂದಿದ್ದು. ಬರ್ಬೇಕಂದ್ರೆ ಒಳ್ಳೆ ಎಕ್ಸ್ಪೀರಿಯನ್ಸ್. ನಾವು ಈ ನಾವು ಬೆಟ್ಟಗಳನ್ನೇ ಜಾಸ್ತಿ ಸರ್ಚ್ ಮಾಡ್ತಾ ಇರೋದು. ನಾವು ಇವಾಗ ಇದನ್ನ ವಿಡಿಯೋ ಮಾಡ್ಬಿಟ್ಟು ಯೂಟ್ಯೂಬ್ ಅಲ್ಲಿ ಹಾಕ್ತಿರಿ. ಈ ದೇವಸ್ಥಾನದ ಯಾರೇ ನಮ್ಮ ಬೆಂಗಳೂರು ಕಡೆಯಿಂದ ಯಾರೇ ಬಂದ್ರೇನು ಈ ತರ ಜನ ಇರ್ತಾರೆ, ಮೈಸೂರು ಗಂಟ ಇದ್ದಾರೆ. ಅದಕ್ಕೋಸ್ಕರನೇ ಈ ವಿಡಿಯೋ ಮಾಡೋಣ ಅನ್ಬಿಟ್ಟೆ ಇಲ್ಲಿಗೆ ಬಂದಿದ್ದು. ಅದಕ್ಕೇನೆ ಇಲ್ಲಿ ಸುತ್ತಮುತ್ತಲೆಲ್ಲಾನು ಮಾಡೋಣ, ಏನೇನು ಕಾಣಿಸುತ್ತೋ ಕಣ್ಣಿಗೆ ಅದೆಲ್ಲ ವಿಡಿಯೋ ಹಿಡಿದು ವಿಡಿಯೋ ಯೂಟ್ಯೂಬ್ ಅಲ್ಲಿ ಹಾಕೋದು, ಯಾರನ್ನ ಭಕ್ತರಿಗೆ ಅನುಕೂಲ ಆಗ್ಲಿ ಅಂತ. ಆಮೇಲೆ ಇಲ್ಲಿ ನೀರ್ ವ್ಯವಸ್ಥೆ ಎಲ್ಲ ಇದೆಯಾ? ಅಲ್ಲಿ ಜನ ಇರ್ತಾರೆ, ಇಲ್ಲಿ ಎಂತೋ ಒಂದು ಬೇಸಿಗೆ ಕಾಲದಾಗ ನೀರು ಡ್ರೈ ಆಗಲ್ಲ. ಎಲ್ಲಿ ಅಲ್ಲಿ ನೋಡ್ರಿ ನೋಡಿ ಹೋದಾಗ ನೀ ಹೋಗಿ ಏರ್ಪಾಡು ಮಾಡು, ನೀನ್ ಆಶೀರ್ವಾದ ಇರ್ಬೇಕಂತ ಹೇಳ್ಬಿಟ್ಟು ಬೇಡ್ಕೊಂಡ. ನಾನು ಬೇಡ್ಕೊಂಡು ವಿತಿನ್ ಸಿಕ್ಸ್ ಮಂತ್ಗಳಿಗೆ ಮಕ್ಕಳು ಇದಾಗ್ಬಿಡ್ತ ಅವ್ರಿಗೆ, ಕನ್ಸೀವ್ ಆಗ್ಬಿಡ್ತ ಅಮ್ಮನಿಗೆ. ಆತರ ಸಿಚುವೇಶನ್ ಇದು ನನ್ನ ಲೈಫ್ ನಾನೇ ನೋಡಿದ್ದು. ಆತರ ಒಟ್ಟಿನಲ್ಲಿ ಒಳ್ಳೆ ಎಕ್ಸ್ಪೀರಿಯನ್ಸ್ ಆಗಿದೆ. ಹೌದು, ಅವ್ರ ಮುಖಾಂತರ ನಾನ್ ಬಂದಿದ್ದು. ಯಾಕಂದ್ರೆ ನಾನ್ ರೆಗ್ಯುಲರ್, ನನಗೆ ಯಾವಾಗ ಜ್ಞಾಪಕ ಬರ್ತಾಯಿದ್ಯೋ ಅವಾಗ ಮನೆ ದೇವ್ರಿಗೆ ಬಂದೇ ಬರ್ತೀನಿ. ಏನ್ ವ್ಯಕ್ತಿ ಏನಿಲ್ಲ, ಕ್ಯಾಮರಾ ಬರಬಹುದು. ಇವಾಗ ಅವಾಗ ಏನಿಲ್ಲ. ಈ ಜಾತ್ರೆ ನಡೀತದ ಅಣ್ಣ? ಇಲ್ಲಿ ಇಲ್ಲಿ ಜಾತ್ರೆ ಬಂದು ಯಾವಾಗಪ್ಪ ಇರಿಗೆ ಗೊತ್ತು? ಅದಲ್ಲ ಇರಿಗೆ ಗೊತ್ತು. ಜಾತ್ರೆ ನಡೀತದ ಅಣ್ಣ ಇಲ್ಲಿ? குறும வர்றதுல ஐயருங்கதான் முக்கியமா. இது கவிசி மட்டும் ஆகறதுல இவருக்கு மயந்தது. நீ எது செய்ய கவிசுனா இதுக்கு ஆகறதுல இந்த சாமிய ದೇವ್ರಿಗೆ ಇಲ್ಲೇ ರೆಡಿ ಮಾಡ್ತಿದ್ದೀರಾ ಪೊಂಗಲ್? ಹಾ ಹಾ, ಒಳ್ಳೇದಾಗಿ ದೇವರು. ನಿಮ್ಮ ಮನೆ ದೇವ್ರಲ್ವಾ? ಸರಿ ಅಕ್ಕ, ನಿಮ್ಮ ಮನೆ ದೇವ್ರಿಗೆ ಎಲ್ಲಾರು ಬರ್ಲಿ, ನಿಮ್ಮ ಮನೆಯವರೆಲ್ಲಾರು ಹಾಗೆ ಭಕ್ತಾದಿಗಳನ್ನ ಬರ್ಲಿ. ನೇತ್ರ ಇಲ್ಲಿ ದೇವಸ್ಥಾನದ ಬಲ್ಗಡೆ ಬಂದಿದ್ದ ಕೂಡಲೇ ನೋಡಿ ಅಲ್ಲಿ ದೀಪ ಉರಿತಾ ಇದೆ ಅಲ್ಲ, ಅಲ್ಲಿ ನೋಡಿ ನನ್ನ ಕೈ ಬೀಳೋ ನೇರವಾಗಿ ಅಲ್ಲಿಗೆ ಹೋಗ್ಬೇಕು. ಅಲ್ಲಿಗೆ ಹೋಗ್ಬೇಕಂದ್ರೆ ನೋಡಿ ಹಂಗೋಗಿ ಅಲ್ಲಿ ಒಂದು ಹತ್ರ ಜಾಗ ಇದೆ ಅಂತೆ, ಹಂಗೆ ನೋಡ್ಕೊಂಡು ಹಂಗೆ ನೋಡ್ಕೊಂಡು ಅಲ್ಲಿ ಮೆಟ್ಲುಗಳು ಕಾಣಿಸುತ್ತೆ. ಅಲ್ಲಿ ಒಂದು ಮಂಟಪ ಕಾಣಿಸುತ್ತೆ, ಅಲ್ಲಿ ಮೆಟ್ಲುಗಳು ಕಾಣಿಸುತ್ತೆ. ಕೊಳ ತೋರಿಸ್ತೀನಿ. ಇದರಲ್ಲಿ ವರ್ಷದ 365 ದಿನವೂ ನೀರು ಇರುತ್ತಂತೆ ನೋಡಿ. ಯಾವ ಟೈಮಲ್ಲಿ ಬಂದರೆ ನಾವು ನಾಗರಿಕಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ ನೋಡಿ. ಓ, ಫುಲ್ಲು ಮೀನು ಸ್ನೇಹಿತರೆ ನೋಡಿ, ಈ ಕೊಳದಲ್ಲಿ ವರ್ಷದ 365 ದಿನವೂ ನೀರು ಇರುತ್ತಂತೆ. ಇವಾಗ ನಮಗಂತೂ ನೀರು ಕಾಣಿಸಿದೆ, ಫುಲ್ ಪಾಚಿ ಕಟ್ಟಿದೆ ನೀರು, ಬಟ್ ಮೀನುಗಳು ತುಂಬ ಇದ್ದಾವೆ ಸ್ನೇಹಿತರೆ ನೋಡಿ. ಬೆಟ್ಟ ಹೆಂಗಿದೆ ಒಂದು ರೌಂಡ್ ಆಯಿತು ಈಗ ನೋಡ್ತಾರೆ ದಿನಲ್ಲ. ಇದರ ಪಕ್ಕದಲ್ಲೇ ಮೇಲೆ ಹತ್ತಬೇಕಾಗಿರೋದು, ಹಂಗೆ ಹತ್ತುತ್ತಾ ಹೋದರೆ ದಾರಿ ಸಿಗುತ್ತೆ. ಬಟ್ ಈ ಬೆಟ್ಟಕ್ಕೆ ನಮ್ಮಂಥ ಟ್ರೆಕ್ಕಿಂಗ್ ಪ್ರಿಯರಿಗೆ ತುಂಬ ಚೆನ್ನಾಗಿರುತ್ತೆ, ಅಂದರೆ ರೋಡ್ ಮಿಸ್ ಆಗಲ್ಲ, ಎಲ್ಲೂ ಆರಾಮಾಗಿ ಹತ್ಕೊಂಡು ಆರಾಮಾಗಿ ಹೋಗ್ಬೋದು. ಹೆಂಗೆ ಓಡ್ ಬರ್ತದೆ ನೋಡಿ ಕಿರಣ್, ಹಂಗೆ ಹೋಗೋದು. ಸುಸ್ತಾಗೈತಪ್ಪ ಸ್ನೇಹಿತರೆ. ಇವಾಗ ಈ ಬೆಟ್ಟದಲ್ಲಿ ಒಂದು ಜಾಗದಲ್ಲಿದ್ದೀರಿ. ಈ ಜಾಗ ಯಾವುದಂದ್ರೆ ತೋರಿಸ್ತೀನಿ ಬನ್ನಿ ನೋಡಿ. ಈ ಜಾಗ ಏನಂತ ಗೊತ್ತಾಗ್ತಿದೆ, ಮಂಟಪ ಕಾಣಿಸ್ತಿದೆಯಲ್ಲ, ಈ ಮಂಟಪ ಬಂದು ಏನಂದರೆ ಇದ್ರ ವಿಶೇಷತೆ, ಈ ಮಂಟಪದಲ್ಲಿ ಯಾರು ಇಲ್ಲಿ
ಇದನ್ನೆಲ್ಲ ನೋಡ್ಕೊಡೋದಕ್ಕೆ ಅಂದರೆ ಈ ಏನು ಹೇಳ್ತಾರೆ ಕಿರಣ್, ಕಾವಲುಗಾರರು ಇಲ್ಲಿ ಅಕ್ಕಪಕ್ಕದಲ್ಲಿ ಏನು ನಡೀತದೋ ಅದು ನೋಡೋದಕ್ಕೋಸ್ಕರ ಆ ಒಂದು ಜಾಗ ಅಂತ ಇದು ಮಾಡಿದ್ದಾರೆ ಸ್ನೇಹಿತರೆ. ಈ ಜಾಗದಲ್ಲಿ ನಿಂತ್ಕೊಂಡು ನೋಡಿದ್ರೆ ನಮಗೆ ಸುಮಾರು ಇಲ್ಲಿಂದ ನೋಡಿ ಏನೇನು ಕಾಣಿಸುತ್ತೆ ಅನ್ನೋದು ನೋಡಿ, ಇಲ್ಲಿಂದ ನಿಂತ್ಕೊಂಡ್ರೆ ಫುಲ್ಲು ಎಲ್ಲೆಲ್ಲಿ ಯಾವ್ಯಾವ ಬೆಟ್ಟದ ಮೇಲೆ ಏನೇನು ಕಾಣಿಸುತ್ತೆ ಅನ್ನೋದನ್ನ ಫುಲ್ಲು ಇಲ್ಲಿ ಕಾಣಬೋದು ಸ್ನೇಹಿತರೆ. ತುಂಬ ಸುಂದರವಾದವಂಥ ಒಂದು ಸ್ಥಳ, ಸುಂದರವಾದ ಒಂದು ಭಕ್ತಿಯ ಕೇಂದ್ರ ಬಂದು ಅಲ್ಲಿ. ನಮಗಂತೂ ನಿಜವಾಗ್ಲೂ ಈ ಬೆಟ್ಟಕ್ಕೆ ಬಂದಿದ್ದಕ್ಕೆ ತುಂಬ ಅಂದರೆ ತುಂಬ ಇಷ್ಟ ಆಯಿತು. ಟ್ರೆಕ್ಕಿಂಗ್ ಪ್ರಿಯರಿಗೂ ಅಂತೂ ತುಂಬ ಖುಷಿಯಾಗುತ್ತೆ. ಇನ್ನೂ ನಾವು ಹೋಗಬೇಕಾಗಿರುವಂಥ ಜಾಗ ಬಂದು ಅಲ್ಲಿ ತುದಿ ಕಾಣಿಸೋದಿಲ್ಲ, ಅಲ್ಲಿ ಮೆಟ್ಲುಗಳು ಟೈಪು, ಅಲ್ಲಿಗೆ ಹೋಗ್ಬೇಕು ಸ್ನೇಹಿತರೆ. ಮೆಟ್ಲುಗಳು ನೋಡಿ ಸ್ನೇಹಿತರೆ, ಹತ್ತೋದಕ್ಕೆ ಅಂದ್ಬಿಟ್ಟು ಈ ಥರ ಕಲ್ಲಿನ ಬಂಡೆಗಳ ಮೇಲೆ ಕೊರೆದಿದ್ದಾರೆ. ಈ ಮೆಟ್ಲುಗಳ ಮೇಲೆ ಹಿಂಗೆ ಹತ್ತಾ ಹಿಂಗೆ ಹೋಗ್ಬೇಕು. ಫುಲ್ಲು ಪಾತಾಳ ನೋಡಿ ಸ್ನೇಹಿತರೆ, ಇವಾಗ ಆ ತುದಿಗೆ ಹೋಗ್ಬೇಕು. ಆವಾಗಲೇ ಬಂದಿದ್ದು ನೋಡಿ ದೇವಸ್ಥಾನ ಅಲ್ಲಿದೆ, ಅಲ್ಲಿಂದ ಇವಾಗ ಇರೋ ಜಾಗಕ್ಕೆ ಕರ್ದಕ್ಕೆ ಬಂದಿದ್ದೀರಿ, ಅಲ್ಲಿಗೆ ಹೋಗ್ಬೇಕು ಇವಾಗ. ಹಂಗೋ ಹಿಂಗೋ ತುದಿಗೆ ಬಂದುಬಿಟ್ಟಿದ್ದೀರಿ. ಇದು ಒಂದು ಸಿಂಗಲ್ ಬಂಡೆ, ಸಿಂಗಲ್ ಬಂಡೆ ಮೇಲೆ ಒಂದು ದೀಪ ಉರಿಯೋದಕ್ಕೆ ಅಂತ ಮಾಡಿರೋದು. ಈ ಒಂದು ತುಂಬ ಅದ್ಭುತವಾದ ಒಂದು ಸ್ಥಳಕ್ಕೆ ಬಂದಿದ್ದೀರಿ ಇವಾಗ. ಕಿರಣ್ ಒಂದು ನಿಮಿಷ ಬಯಲೆ. ಇವಾಗ ಗೋಪುರದಲ್ಲಿ ವಿಡಿಯೋ ಹಿಡಿಯೋಕ್ಕೆ ಅವನ ಕೈಲಿ ಕೊಡ್ತೀನಿ. ನೋಡಿ ಫ್ರೆಂಡ್ಸ್, ಎಷ್ಟು ಟಾಪಲ್ಲಿ ಇದ್ದೀರಲ್ಲ, ನಾವು ಟಾಪಲ್ಲಿ ಇದ್ದೀರೋ ಈ ಸೈಡ್ ನನ್ನ ಕೊಡ್ತೀನಿ ನೋಡಿ, ಏನೇನು ಕಷ್ಟಪಡ್ತಾರೆ ಅಲ್ಲಿಂದ ಬಂದು. ಒಂದು ಇದಿರುತ್ತೆ ಮೆಟ್ಲುಗಳು, ಅಲ್ಲಿ ಸ್ವಲ್ಪ ಇಟ್ಕೊಳೋದಕ್ಕೆ ತೊಂದರೆ ಆಯಿತು. ಇಲ್ಲಿಂದ ಹೋಗೋಣ ಬನ್ನಿ. ಫುಲ್ಲು ಟಾಪಲ್ಲಿ ಇದ್ದೀರಿ ಸ್ನೇಹಿತರೆ. ಇಲ್ಲಿನೂ ಒಬ್ಬರು ಎಲ್ಪ್ ಬೇಕಾ, ಕ್ಯಾಮ್ರಾ ಇಟ್ಕೊಳೋದಕ್ಕೆ ಮಾತ್ರ ಒಬ್ಬರು ಎಲ್ಪ್ ಬೇಕೇ ಬೇಕಾ ಅನ್ಕೋತೆ. ಆದರೂ ಪರವಾಗಿಲ್ಲ, ಹತ್ತುಬಿಟ್ಟೆ. ಇಲ್ಲಿ ದೀಪ ಉರಿ ಅಂತ ಜಾಗ ಸ್ನೇಹಿತರೆ, ಫುಲ್ಲು ಎಣ್ಣೆ ಹಾಕಿದ್ದಾರೆ, ಸ್ವಲ್ಪ ಜಾರುತ್ತೆ, ಕೇರ್ಫುಲ್ಲಾಗಿರಬೇಕು. ಇದು ನೋಡಿ ಎಣ್ಣೆ, ಇಲ್ಲಿ ದೀಪ ಹಚ್ಚಿದ್ರೆ ಸುತ್ತಲುಮುತ್ತಲು ಇಲ್ಲೇನು ಕಾಣಿಸಿದೆಯೋ ಪ್ರತಿಯೊಂದು ಹಳ್ಳಿಗಳಿಗೂ ಇಲ್ಲಿಂದ ದೀಪ ಉರಿಯೋದು ಕಾಣಿಸುತ್ತೆ ಸ್ನೇಹಿತರೆ. ಫುಲ್ಲು ಬೆಟ್ಟದ ತುದಿಯಲ್ಲಿದ್ದೀರಿ, ಒಂದು ಅದ್ಭುತವಾದ ಸ್ಥಳ ವೀಕ್ಷಣೆ ಮಾಡ್ತಿದ್ದೀರಿ ಸ್ನೇಹಿತರೆ. ಬೆಟ್ಟದ ಮೇಲೆ ಈ ತುದಿಯಲ್ಲಿ ಈ ದೀಪ ಏನಕ್ಕೆ ಹಚ್ಚುತ್ತಾರೋ ಅಂದರೆ, ಇಲ್ಲಿ ಒಂದು ಜಾತ್ರೆ ನಡೀತದಂತೆ. ಈ ಜಾತ್ರೆ ನಡೆಯುವ ಸಂದರ್ಭದಲ್ಲಿ ಈ ದೀಪ ಹಚ್ಚಿದ್ದಾರೆ ಸ್ನೇಹಿತರೆ. ಈ ದೀಪ ಹಚ್ಚಿದಾಗ ಒಂದು ಇಲ್ಲಿ ಜಾತ್ರೆ ನಡೀತದೆ ಅಂತ ಎಲ್ಲರಿಗೂ ಅಕ್ಕಪಕ್ಕದಲ್ಲಿರೋರು ಅಂತ ಹಳ್ಳಿಗಳವ್ರಿಗೆ ಎಲ್ಲರಿಗೂ ವಿಚಾರ ಇಲ್ಲಿಂದನೇ ತಲುಪೋದು. ಹಾಗೆಯೇ ಭಕ್ತಾದಿಗಳು ಬಂದು ಇಲ್ಲಿ ದೇವ್ರ ದರ್ಶನ ಮಾಡ್ಕೊತಾರೆ. ಇದು ಬಂದು ಸುತ್ತಲೂ ಕೋಟೆ ಇದೆ ಸ್ನೇಹಿತರೆ. ಈ ಕೋಟೆ ಬಂದು ನಿಮಗೆ ಬರಬೇಕಂದ್ರೆ ನಾನು ತೋರಿಸ್ನಲ್ಲ ಯಾವ್ಯಾವ ಕಡೆ ಏನೇನಿದೆ ಅನ್ನೋದನ್ನ ನಿಮಗೆ ನಮಗೆ ತಿಳ್ಕೊಳೋಂಥದ್ದು ಕೋಟೆಗಳು ಅಲ್ಲಲ್ಲಿ ಕಣ್ಣು ಕಾಣಿಸ್ತು. ಬಟ್ ಇಲ್ಲಿ ಸೌಂದರ್ಯಕ್ಕೆ ನಾವು ಎರಡು ಮಾತು ಹೇಳೋಂಗೇ ಇಲ್ಲ. ಸೌಂದರ್ಯನ ಕಣ್ಣು ತುಂಬಿಸ್ಕೊಳ್ಬೇಕಂದ್ರೆ ಈ ಥರ ದೇವಸ್ಥಾನಗಳು, ಈ ಥರ ಬೆಟ್ಟಗಳು, ಈ ಥರ ಕಡೆ ಬಂದರೆ ನಿಮಗೆ ತುಂಬ ಅಂದರೆ ತುಂಬ ಅದ್ಭುತವಾದಂಥ ಕ್ಷಣಗಳನ್ನ ಕಣ್ಣು ತುಂಬಿಸ್ಕೊಳ್ಬೋದು ಸ್ನೇಹಿತರೆ. ಲಾಸ್ಟ್ಗೂ ಈ ತುದಿಗೆ ಬಂದಿದ್ದೀರಿ ಸ್ನೇಹಿತರೆ. ಈ ತುದಿ ಬಂದಮೇಲೆ ನಮಗೇನು ಅನಿಸ್ತು ಅಂದರೆ, ಈ ತುದಿನ ನಿಮಗೆ ತೋರಿಸಿಲ್ಲ ಅಂದರೆ ಎಷ್ಟು ಮಾತ್ರ ಸರಿ, ಇದು ಬಂದು ಒಂದು ಈ ಬೆಟ್ಟದ ಒಂದು ತುಟ್ಟ ತುದಿ. ಈ ತುದಿಯಲ್ಲಿ ಬಂದು ನಾನು ಕಿರಣ್ ವೀಕ್ಷಣೆ ಮಾಡಬೇಕಂದ್ರೆ ಏನು ಅನಿಸ್ತು ಅಂದರೆ, ಟ್ರೆಕ್ಕಿಂಗ್ ಪ್ರಿಯರು ಹಾಗೂ ಅವರು ಫ್ಯಾಮಿಲಿ ಸಮೇತ ದೇವಸ್ಥಾನದವ್ರಿಗೂ ಬರ್ಬೋದು. ದೇವಸ್ಥಾನದ ಮೇಲೆ ಇವಾಗ ನಾವು ನಿಂತಿರೋ ಜಾಗದಲ್ಲಿ ಯಾರೇ ಟ್ರೆಕ್ಕಿಂಗ್ ಪ್ರಿಯರು ಬರ್ಬೇಕಂದ್ರೂ ಫ್ಯಾಮಿಲಿಯವ್ರನ್ನ ಅಲ್ಲಿ ಬಿಟ್ಬಿಟ್ಟು ಟ್ರೆಕ್ಕಿಂಗ್ ಪ್ರಿಯರು ಮಾತ್ರ ಇಲ್ಲಿ ಬರ್ಬೋದು. ಏನಂತೀಯ ಕಿರಣ್? ಖಂಡಿತ, ಅಲ್ಲಿಂದ ಇಲ್ಲಿಗೆ ಬಂದು ಏನಿರುತ್ತೋ ಅನ್ಕೊಂಡ್ರೆ ಮತ್ತೆ ಇಲ್ಲಿ ಬಂದು ನಮ್ಗೆ ಒಂದು ಸ್ವರ್ಗನೇ ಕಾಣಿಸ್ತಾ ಇದೆಯಲ್ಲ, ಇದು ನಮಗೆ ತುಂಬ ಖುಷಿ ಕೊಡೋವಂಥ ಸಂದರ್ಭ. ಈ ಸಂದರ್ಭದ ವಿವರಣೆ ಮಾಡಬೇಕಂದ್ರೆ ಇಲ್ಲಿ ಸುತ್ತಲೂ ಇರುವಂಥ ಜಾಗನ ನಿಮ್ಗೆ ತೋರಿಸ್ತೀನಿ, ನೋಡ್ತಾ ಹೋಗಿ ಸ್ನೇಹಿತರೆ. ನೋಡಿ, ನೀವು ಕಣ್ಣು ಹಾಯಿಸಿದಷ್ಟು ದೂರನೇ ಏನು ಕಾಣಿಸುತ್ತೆ ಅಂದರೆ ಬೆಟ್ಟ 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 ಗುಡ್ಡ. ಬೆಟ್ಟಗಳ ನಡುವೆ ಇರುವಂಥ ನಾವುಗಳು, ಈ ಸುಂದರವಾದ ಸ್ಥಳನ ನೋಡಿ ತುಂಬ ಕಣ್ಣು ತುಂಬಿಸ್ಕೊಂಡು ತುಂಬ ಹ್ಯಾಪಿಯಾಗಿ ಹಿಂದೆ ಹೋಗ್ತಾಯಿದ್ದೀರಿ ಸ್ನೇಹಿತರೆ. ಅಂದರೆ ಹಿಂದೆ ಅಂದರೆ ಮನೆ ಕಡೆ ಹೋಗ್ತಾಯಿದ್ದೀರಿ ಸ್ನೇಹಿತರೆ. ಬಟ್ ಮನೆಗೆ ಹೋಗೋದಕ್ಕೆ ಮೊದಲು ಆ ದೇವಸ್ಥಾನದ ಹತ್ರ ಪ್ರಸಾದ ಮಾಡಿದಾರಂತೆ, ಪ್ರಸಾದನ ಪೊಂಗಲ್ನ ತಿನ್ಕೊಂಡು ಹೋಗುವಂಥ ಪ್ರಯತ್ನ ಮಾಡ್ತೀರಿ ಸ್ನೇಹಿತರೆ. ಇಲ್ಲಿಗೆ ಇವತ್ತಿನ
ಶುಭ ಸುದ್ದಿ ಈ ಮುಕ್ತಾಯ ಮಾಡ್ತಾ ಇದ್ದೀರಿ ಸ್ನೇಹಿತರೆ. ಧನ್ಯವಾದಗಳು. ಈ ವಿಡಿಯೋ ನೋಡುವಂಥ ನಿಮ್ಮ ಎಲ್ಲರಿಗೂ ಧನ್ಯವಾದಗಳು.